ಅರುಣಾಚಲ ಪ್ರದೇಶದ ತವಾಂಗ್ ಸೆಕ್ಟರ್ನಲ್ಲಿ ನಡೆದಂತಹ ಭಾರತ ಚೀನಾ ಯೋಧರ ಸಂಘರ್ಷ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್ ಕಿರಣ್ ರಿಜಿಜು ಅನುರಾಗ್ ಠಾಕೂರ್ ವಿರುದ್ಧ ಮಿಗುಬಿದ್ದಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾತನಾಡಿ ಎಲ್ಲದರಲ್ಲೂ ಅನುಮಾನ ಸಂದೇಶ ಸೃಷ್ಟಿಸುವುದಲ್ಲ ಅಂದಿದ್ದಾರೆ ಕಾನೂನು ಸಚಿವ ಕಿರಣ್ ರಿಜಿಜು ಟ್ವೀಟ್ ಮಾಡಿ ರಾಹುಲ್ ಗಾಂಧಿ ಸೇನೆಗೆ ಅವಮಾನ ಮಾಡ್ತಿಲ್ಲ ಭಾರತ ದೇಶಕ್ಕೆ ಆ ದೇಶದ ಗೌರವಕ್ಕೆ ಧಕ್ಕೆ ತರ್ತಿದ್ದಾರೆ ಅವರ ಹೇಳಿಕೆ ಕಾಂಗ್ರೆಸ್ಗೆ ತೊಂದರೆ ಅಲ್ಲ ಇಡೀ ದೇಶಕ್ಕೆ ಮುಜುಗರ ಅಂದಿದ್ದಾರೆ ಇನ್ನು ಕ್ರೀಡಾ ಸಚಿವ ಅನುರಾಗ್ ಠಾಕೂರ್ ಮಾತನಾಡಿ ರಾಹುಲ್ ಗಾಂಧಿಯನ್ನ ಕಾಂಗ್ರೆಸ್ನಿಂದ ಉಚ್ಚಾಟಿಸಬೇಕು ಅಂತ ಖರ್ಗೆಗೆ ಬಿಜೆಪಿ ಒತ್ತಾಯಿಸಿದೆ ಇನ್ನು ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ವಾಗ್ದಾಳಿ ನಡೆಸಿ ರಾಹುಲ್ ನಿಜ ಬಣ್ಣ ಸಣ್ಣತನ ಬಯಲಾಗ್ತಾ ಇದೆ ಸೇನೆಯ ಕ್ಷಮೆ ಕೋರಬೇಕು ಅಂತ ಯೋಗಿ ಆಗ್ರಹಿಸಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಮಾತಾಡಿ ಬಿಲಾವಲ್ ಭುಟ್ಟೋಗಿ ರಾಹುಲ್ ಗಾಂಧಿಯನ್ನು ಹೋಲಿಸಿದ್ದಾರೆ ಇಬ್ಬರು ವಂಶ ಪಾರಂಪರ್ಯದ ಕುಡಿಗಳು ಇದು ರಾಹುಲ್ ಗಾಂಧಿ ಮುತ್ತಾತನ ಕಾಲದ ಭಾರತ ಅಲ್ಲ ಸ್ವಾಭಿಮಾನಿ ಭಾರತ ಅಂತ ಹೇಳಿದ ಇನ್ನು ಪ್ರಧಾನಿ ಮೋದಿ ಅವರನ್ನ ಕಟುಕ ಎಂದಿರುವ ಪಾಕಿಸ್ತಾನದ ವಿದೇಶಾಂಗ ಸಚಿವ ಬಿಲಾವಲ್ ಭುಟ್ಟೋ ಮತ್ತು ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಪ್ರಕರಣದಲ್ಲಿ ಡಿಕೆಶಿ ಹೇಳಿಕೆಯನ್ನು ಖಂಡಿಸಿ ರಾಜ್ಯಾದ್ಯಂತ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು ಭುಟ್ಟೋ ವಿರುದ್ಧ ಮುಂಬೈ ಪುಣೆ ಪಾಟ್ನಾ ದೆಹಲಿ ಚಂಡೀಗಢ ಶ್ರೀನಗರದಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿದೆ ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಿದ ಬಿಜೆಪಿ ಯುವ ಮೋರ್ಚಾ ಡಿಕೆ ಶಿವಕುಮಾರ್ಗೆ ಧಿಕ್ಕಾರ ಯೇಸುಕುಮಾರ ಸಿದ್ದರಾಮಲ್ಲಾ ಖಾನ್ಗೆ ಧಿಕ್ಕಾರ ಅಂತ ಘೋಷಣೆ ಮೊಳಗಿಸಿದರು ಶಿವಮೊಗ್ಗದಲ್ಲಿ ಮಾಜಿ ಡಿಸಿಎಂ ಈಶ್ವರಪ್ಪ ಮಾತಾಡಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ರಕ್ತದಲ್ಲಿ ಜಿನ್ನಾ ರಕ್ತ ಹರಿತಾ ಇದೆ ಅಂತ ಹೇಳಿದರು ಇನ್ನು ಯತ್ನಾಳ್ ಅವರು ಮಾತ್ರ ಡಿಕೆಶಿಗೆ ಭಯೋತ್ಪಾದಕರು ಮಂಗಳೂರು ಬೆಳಗಾವಿ ಕುಕ್ಕರ್ ಮೇಲೆ ಡಿಕೆಶಿಗೆ ಬಹಳ ಪ್ರೀತಿ ಅಂತ ವ್ಯಂಗ್ಯವಾಡಿದ್ದಾರೆ ಇನ್ನು ಬಾಲಿವುಡ್ ನಟ ಶಾರುಖ್ ಖಾನ್ ಮತ್ತು ದೀಪಿಕಾ ಪಡುಕೋಣೆ ಅಭಿನಯದ ಪಠಾಣ್ ಚಿತ್ರದ ವಿರುದ್ಧ ಈಗ ಹಿಂದೂಸ್ ಕಾರ್ಯಕರ್ತರು ಹಿಂದೂ ಸಂಘಟನೆಗಳ ಆಕ್ರೋಶದ ಜ್ವಾಲೆ ಹೆಚ್ಚಾಗ್ತಾ ಇದೆ ಮಧ್ಯಪ್ರದೇಶದ ಉಲೇಮಾ ಮಂಡಳಿಯ ಅಧ್ಯಕ್ಷ ಸೈಯದ್ ಅನಸ್ ಅಲಿ ಅವರು ಪಠಾಣ್ ಹೆಸರಿಗೆ ಆಕ್ಷೇಪಿಸಿದ್ದಾರೆ ಮುಸ್ಲಿಮರಲ್ಲಿ ಪಠಾಣ್ ಸಮುದಾಯ ಇದ್ದು ಸಮುದಾಯ ಮಾತ್ರ ಅಲ್ಲ ಇಡೀ ಮುಸ್ಲಿಂ ಸಮುದಾಯಕ್ಕೆ ಮಾಡಿದ ಅವಮಾನ ದೀಪಿಕಾ ಅಸಭ್ಯ ನೃತ್ಯ ಚಿತ್ರ ನೋಡದಂತೆ ಮಾಡಿದೆ ಕೂಡಲೇ ಸಿನಿಮಾದ ಶೀರ್ಷಿಕೆ ಬದಲಾಯಿಸಬೇಕು ಇಲ್ಲದೇ ಇದ್ದರೆ ಮಧ್ಯಪ್ರದೇಶ ಮಾತ್ರವಲ್ಲ ಇಡೀ ದೇಶದಲ್ಲಿ ಎಲ್ಲೂ ಚಿತ್ರ ಪ್ರದರ್ಶನಕ್ಕೆ ಅವಕಾಶ ನೀಡೋದಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಕೇಸರಿ ಬಿಕಿನಿ ಬಣ್ಣವನ್ನು ಬದಲಾಯಿಸಿ ಇಲ್ಲವೇ ಪರಿಣಾಮ ಎದುರಿಸಿ ಅಂತ ಮಹಾರಾಷ್ಟ್ರ ಬಿ ಜೆ ಪಿ ಶಾಸಕ ರಾಮ್ ಕದಂ ಎಚ್ಚರಿಸಿದ್ದಾರೆ ನಿಮ್ಮ ಮಗಳ ಜೊತೆ ಕೂತ್ಕೊಂಡು ರಂಗ್ ಹಾಡನ್ನು ನೀವು ನೋಡ್ತೀರಾ ಅಂತ ಮಧ್ಯಪ್ರದೇಶದ ಸ್ಪೀಕರ್ ಗಿರೀಶ್ ಗೌತಮ್ ಪ್ರಶ್ನಿಸಿದ್ದಾರೆ ಅಲ್ಲದೆ ಯಾಕೆ ಹಿಂದೂ ಧರ್ಮವನ್ನೇ ಗುರಿ ಮಾಡ್ತಾ ಇದ್ದೀರಾ ಅಂತ ಮಧ್ಯಪ್ರದೇಶ ಸ್ಪೀಕರ್ ಪ್ರಶ್ನೆ ಮಾಡಿದ್ದಾರೆ ಆದರೆ ಶಾರುಖ್ ಖಾನ್ ಮಾತ್ರ ಸಂಕುಚಿತ ಮನಸ್ಥಿತಿಯವರು ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರ ಋಣಾತ್ಮಕತೆಯನ್ನು ಹರಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಈ ಮಧ್ಯೆ ನಟಿ ಕಂಗನಾ ರನಾವತ್ಗೂ ಕೂಡ ಈ ವಿವಾದ ತಾಕಿದೆ ಇನ್ನು ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಪಿ ಎಫ್ ಐ ಸಂಚು ರೂಪಿಸಿತ್ತ ಕೋಮು ಗಲಭೆಗೆ ಅಂತಕ್ಕಂಥ ಪ್ರಶ್ನೆ ಈಗ ಮೂಡ್ತಾ ಇದೆ ಇದಕ್ಕೆ ಕಾರಣ ರಸ್ತೆ ಮೇಲೆ ಮೊಳೆ ಚಲ್ಲಿ ನಿನ್ನೆಯಷ್ಟೇ ಅರೆಸ್ಟ್ ಆಗಿದ್ದ ಮೊಹಮ್ಮದ್ ಶಹಬಾಸ್ ಮತ್ತು ವಾಹಿದ್ ಹುಸೇನ್ ಕೊಟ್ಟಿರುವಂತಹ ಹೇಳಿಕೆ ದತ್ತ ಜಯಂತಿ ವೇಳೆ ದುಷ್ಕೃತ್ಯಕ್ಕೆ ಸ್ಕೆಚ್ ಹಾಕಿದ್ದಾಗಿ ಆರೋಪಿಗಳು ತಪ್ಪೊಪ್ಪಿಕೊಂಡಿದ್ದಾರೆ ಸಂಭ್ರಮದ ದತ್ತ ಜಯಂತಿ ಸಹಿಸಲಾಗದೆ ಕೃತ್ಯ ಮಾಡಿದ್ದಾಗಿಯೂ ಹೇಳಿಕೆ ನೀಡಿದ್ದಾರೆ ಇವರಿಬ್ಬರು ನಿಷೇಧಿತ ಪಿ ಸಂಘಟನೆಯ ಕಾರ್ಯಕರ್ತರು ಅಂತ ಶಂಕೆ ವ್ಯಕ್ತವಾಗಿದೆ ಈ ಬಗ್ಗೆ ಚಿಕ್ಕಮಗಳೂರು ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ ತರೀಕೆರೆಗೂ ಧರ್ಮದಂಗಲ್ ಕಾಲಿಟ್ಟಿದ್ದು ಐತಿಹಾಸಿಕ ಸೋಮೇಶ್ವರ ಜಾತ್ರೆಯಲ್ಲಿ ಮುಸ್ಲಿಂ ವ್ಯಾಪಾರಿಗಳ ಬಹಿಷ್ಕಾರಕ್ಕೆ ಹಿಂದೂ ಸಂಘಟನೆಗಳು ಜಾಗೃತಿ ಮೂಡಿಸ್ತಾ ಇವೆ ಇನ್ನು ಮೈಸೂರಿನಲ್ಲಿ ನಾಲ್ಕನೇ ವರ್ಷದ ಹನುಮ ಜಯಂತಿ ಮೆರವಣಿಗೆ ಅದ್ದೂರಿಯಾಗಿ ನಡೆದಿದೆ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದಿಂದ ಶುರುವಾದ ಮೆರವಣಿಗೆಯಲ್ಲಿ ಸಾವಿರಾರು ಮಂದಿ ಭಾಗವಹಿಸಿದ್ದಾರೆ ಇನ್ನು ರಾಜ್ಯದ ದೇವಾಲಯಗಳಲ್ಲಿ ಮೊಬೈಲ್ ಬಳಕೆಗೆ ಕಟ್ಟುನಿಟ್ಟಿನ ನಿಷೇಧ ಜಾರಿಗೆ ಬರತಕ್ಕಂಥ ಸಾಧ್ಯತೆ ಇದೆ ಯಾಕೆ ಅಂದರೆ ಧರ್ಮಾದಾಯ ಧರ್ಮಾದಾಯ ಅಂದರೆ ಧಾರ್ಮಿಕ ದತ್ತಿ ಇಲಾಖೆ ಸಚಿವೆ ಮುಜರಾಯಿ ಇಲಾಖೆಯ ಸಚಿವೆ ಶಶಿಕಲಾ ಜೊಲ್ಲೆಗೆ ಅರ್ಚಕರು ಮನವಿ ಸಲ್ಲಿಸಿದ್ದಾರೆ ದೇವಸ್ಥಾನದಲ್ಲಿ ಹೆಣ್ಣು ಮಕ್ಕಳ ಫೋಟೋ ತೆಗೆಯೋದು ಅಶ್ಲೀಲ ಸಾಂಗ್ ರಿಂಗ್ ಟೌನ್ ಕಿರಿಕಿರಿ ದೇವಾಲಯ ಆವರಣದಲ್ಲೇ ಸೆಲ್ಫಿ ಹಾವಳಿ ದೇವರ ಆಭರಣದ ಫೋಟೋ ತೆಗೆಯೋದು ಹೆಚ್ಚಾಗ್ತಾ ಇದೆ ಇದರಿಂದಾಗಿ ದೇವಾಲಯಕ್ಕೆ ಬರುವ ಇತರೆ ಭಕ್ತರ ಏಕಾಗ್ರತೆಗೆ ಧಕ್ಕೆ ಆಗ್ತಿದೆ ಹಾಗಾಗಿ ಮೊಬೈಲ್ ನಿಷೇಧಿಸಿ ಅಂತ ಅರ್ಚಕರು ಮನವಿ ಸಲ್ಲಿಸಿದ್ದಾರೆ ಇದಕ್ಕೆ ಸ್ಪಂದಿಸಿರುವ ಸಚಿವರು ಇಲಾಖೆಯ ಅಧಿಕಾರಿಗಳ ಜೊತೆ ಚರ್ಚಿಸಿ ನಂತರ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿಚಾರವಾಗಿ ಕೇಂದ್ರ ಸರ್ಕಾರದ ಸೂಚನೆ ಇದ್ದರೂ ಕೂಡ ಮಹಾರಾಷ್ಟ್ರ ಸಚಿವರು ಉದ್ದಟತನವನ್ನು ಮೇರೀತಾ ಇದ್ದಾರೆ ಚಳಿಗಾಲ ಅಧಿವೇಶನದ ಬಳಿಕ ಬೆಳಗಾವಿಗೆ ಭೇಟಿ ಕೊಡ್ತೀವಿ ಅಂತ ಮಹಾರಾಷ್ಟ್ರ ಸಚಿವರಾದ ಶಂಭುರಾಜ್ ದೇಸಾಯಿ ಚಂದ್ರಕಾಂತ್ ಪಾಟೀಲ್ ಎಂಇಎಸ್ ನಿಯೋಗಕ್ಕೆ ಭರವಸೆ ಕೊಟ್ಟಿದ್ದಾರೆ ಕೊಲ್ಲಾಪುರ ಜಿಲ್ಲೆಯ ಶಿನೋಳಿ ಗ್ರಾಮಕ್ಕೆ ಮಹಾರಾಷ್ಟ್ರದ ಗಡಿ ಉಸ್ತುವಾರಿ ಸಚಿವ ಶಂಭುರಾಜ್ ದೇಸಾಯಿ ಭೇಟಿ ಕೊಟ್ಟಿದ್ದರು ಈ ಸಂದರ್ಭದಲ್ಲಿ ಎಂಇಎಸ್ನ ಕೆಲ ಕಿಡಿಗೇಡಿಗಳು ಕರ್ನಾಟಕ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ ಇನ್ನು ಮಹಾರಾಷ್ಟ್ರದಲ್ಲಿ ಬಿಜೆಪಿ ಅಘಾಡಿ ಪಕ್ಷಗಳು ಪ್ರತ್ಯೇಕವಾಗಿ ರ್ಯಾಲಿ ನಡೆಸಿದ್ದು ಗಡಿ ವಿಚಾರದಲ್ಲಿ ಬಿಜೆಪಿ ಸರ್ಕಾರ ಆಕ್ರಮಣಕಾರಿ ಧೋರಣೆ ಪ್ರದರ್ಶಿಸಿಲ್ಲ ಅಂತ ಎನ್ ಸಿ ಪಿ ಮತ್ತು ಉದ್ಧವ್ ಶಿವಸೇನೆ ಕಿಡಿಕಾರಿವೆ ಈ ಮಧ್ಯೆ ಡಿಸೆಂಬರ್ ಹತ್ತೊಂಬತ್ತರಿಂದ ಬೆಳಗಾವಿಯಲ್ಲಿ ಅಧಿವೇಶನಕ್ಕೆ ಸರ್ಕಾರ ಸಿದ್ಧತೆ ಪೂರ್ಣವಾಗಿದೆ ಭದ್ರತೆಗೆ ಐದು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜಿಸಿದ್ದಾರೆ ಇದರ ಜೊತೆಗೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸುಮಾರು ಅರವತ್ತಾರು ಸಂಘಟನೆಗಳು ಪ್ರತಿಭಟನೆಗೆ ಅರ್ಜಿ ಹಾಕಿವೆ ಮಂಡ್ಯದ ಕೆಆರ್ಪೇಟೆಯಲ್ಲಿ ಆಯೋಜಿಸಲಾಗಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಒಂದು ದೊಡ್ಡ ಹೈ ಡ್ರಾಮಾ ನಡೆದಿದೆ ಜೆ ಡಿ ಎಸ್ ಮುಖಂಡ ಸಂತೋಷ್ ಮತ್ತು ಸಚಿವ ನಾರಾಯಣಗೌಡ ನಡುವೆ ವೇದಿಕೆ ಮೇಲೆ ಕಿತ್ತಾಟ ನಡೆದಿದೆ ಜೆಡಿಎಸ್ ಮುಖಂಡ ಸಂತೋಷ್ ಮಾತನಾಡುವ ವೇಳೆ ಕೆ ಪೇಟೆಯಲ್ಲಿ ಭ್ರಷ್ಟಾಚಾರ ಇದೆ ಒಬ್ಬ ಅಲಿಬಾಬಾ ಇದ್ದಾನೆ ಆತ ನಾಲ್ಕು ಕಳ್ಳರನ್ನು ಸಾಕ್ಕೊಂಡಿದ್ದಾನೆ ಅಂತ ಪರೋಕ್ಷವಾಗಿ ಸಚಿವ ನಾರಾಯಣಗೌಡಗೆ ಹೇಳಿದ್ದಾರೆ ಇದರಿಂದ ಸಿಟ್ಟಿಗೆದ್ದ ಸಚಿವ ನಾರಾಯಣಗೌಡ ವೇದಿಕೆಯಲ್ಲೇ ಸಂತೋಷ್ಗೆ ತರಾಟೆ ತಗೊಂಡಿದ್ದಾರೆ ವೇದಿಕೆ ಮೇಲಿನ ಹೈಡ್ರಾಮಾ ನೋಡಿದ ಕರವೆ ಅಧ್ಯಕ್ಷ ನಾರಾಯಣಗೌಡ ಇನ್ನು ಮುಂದೆ ಕರವೇ ಕಾರ್ಯಕ್ರಮಗಳಲ್ಲಿ ರಾಜಕಾರಣಿಗಳಿಗೆ ನಿಷೇಧ ಅಂತ ಘೋಷಣೆ ಮಾಡಿದ್ದಾರೆ ಘಟನೆ ಬಗ್ಗೆ ಚಿಕ್ಕಮಗಳೂರಿನಲ್ಲಿ ಪ್ರತಿಕ್ರಿಯಿಸಿದ ಸಚಿವ ನಾರಾಯಣಗೌಡ ನನಗೆ ಚಪ್ಲಿನಲ್ಲಿ ಹೊಡೆದ್ರು ನನ್ನನ್ನು ಸೋಲ್ಸೋದಕ್ಕಾಗಲಿಲ್ಲ ಇದರಿಂದ ಜೆ ಡಿ ಎಸ್ನವರಿಗೆ ಭಯ ಶುರುವಾಗಿದೆ ಅಂತ ಹೇಳಿದ್ದಾರೆ ಅಲಿಬಾಬುನ್ ಕತೆ ಹೇಳ್ತೀನಿ ಗೊತ್ತಲ್ವಾ ನಿಮ್ಗೆ ಅಲಿಬಾಬ ಹಿಂದೆ ನಲವತ್ತು ಜನ ಕಡ್ರ ಸರ್ಕಾರಿ ನಿಂದ್ರು ಈಗ ಕೆಆರ್ ಪೇಟೆಯಲ್ಲಿ ಆಲಿಬಾಬಾ ಮತ್ತೆ ನಾಲ್ಕು ಮಂದಿ ಕಡ್ರ ಅಷ್ಟೇ ಆದ್ರೆ ನಿಮ್ಗೆ ಆಲಿಬಾಬು ಅನ್ ಕತೆ ಹೇಳ್ತೀನಿ ರಾಜಕೀಯ ವ್ಯಕ್ತಿ ವ್ಯಕ್ತಿ ಮೈಸೂರು ದಸರಾದ ಕೂಲ್ ಕ್ಯಾಪ್ಟನ್ ಹದಿನಾಲ್ಕು ಬಾರಿ ದಸರಾ ಅಂಬಾರಿ ಹೊತ್ತಿದ್ದ ಆನೆ ಬಲರಾಮನಿಗೆ ಪಿರಿಯಾಪಟ್ಟಣದ ಅಳಲೂರು ಗ್ರಾಮದ ಸುರೇಶ್ ಎಂಬಾತ ಗುಂಡು ಹೊಡೆದಿದ್ದಾನೆ ನಾಗರಹೊಳೆ ವ್ಯಾಪ್ತಿಯ ಭೀಮನಕಟ್ಟೆ ಆನೆ ಶಿಬಿರದಲ್ಲಿ ಬಲರಾಮ ಇದ್ದಾನೆ ಬೆಳಿಗ್ಗೆ ಕಾಡಿಗೆ ಹೋಗಿ ಸಂಜೆ ವೇಳೆಗೆ ಆನೆ ಶಿಬಿರಕ್ಕೆ ಬರ್ತಾ ಇತ್ತು ಆದರೆ ಮೊನ್ನೆ ಕಾಡಿಗೆ ಹೋದ ಬಲರಾಮ ರಾತ್ರಿ ಕಳೆದರೂ ಶಿಬಿರಕ್ಕೆ ಬಂದಿರಲಿಲ್ಲ ಅರಣ್ಯ ಇಲಾಖೆ ಸಿಬ್ಬಂದಿ ಹುಡುಕಾಟ ನಡೆಸಿದಾಗ ಬಲರಾಮನ ಎಡಮುಂಗಾಲು ಹೊಟ್ಟೆ ಭಾಗಕ್ಕೆ ಗುಂಡೆಟ್ಟು ತಿಂದು ಸುರೇಶ್ ಜಮೀನಲ್ಲೇ ಬಿದ್ದಿದ್ದ ತಕ್ಷಣವೇ ಮತ್ತಿಗೋಡು ಶಿಬಿರಕ್ಕೆ ಕರೆತಂದು ಬಲರಾಮನಿಗೆ ಚಿಕಿತ್ಸೆ ಕೊಡಲಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದು ಚೇತರಿಸಿಕೊಳ್ತಾ ಇದ್ದಾನೆ ಜಮೀನು ಮಾಲೀಕ ಸುರೇಶ್ನನ್ನ ವಿಚಾರಣೆ ಒಳಪಡಿಸಿದಾಗ ರಾತ್ರಿ ವೇಳೆ ಕಾಡಾನೆ ಬಂದಿರಬೇಕು ಎನ್ನುವ ಭಯದಲ್ಲಿ ಗಾಳಿಗೆ ಗುಂಡು ಹಾರಿಸಿದೆ ಇದು ಸಾಕಾನೆ ಅಂತ ಗೊತ್ತಿರಲಿಲ್ಲ ಅಂತ ತಪ್ಪೊಪ್ಪಿಕೊಂಡಿದ್ದಾನೆ ಸುರೇಶ್ನ ಹದಿನಾಲ್ಕು ದಿನ ಈಗ ಜೈಲಿಗೆ ಕಳಿಸಲಾಗಿದೆ ಚಿಕ್ಕಮಗಳೂರಿನ ತರೀಕೆರೆ ತಾಲೂಕಿನ ಬೈರಾಪುರ ನಂದಿಬಟ್ಲು ಮಲ್ಲಿಗೇನಹಳ್ಳಿ ಮತ್ತು ಲಿಂಗದಹಳ್ಳಿ ಸುತ್ತಮುತ್ತ ಮೂರು ದಿನಗಳಿಂದ ಎಂಟು ಕಾಡಾನೆಗಳ ಹಿಂದು ಸುತ್ತಾಟ ನಡೆಸಿದೆ ಇನ್ನು ಚಾಮರಾಜನಗರದ ಗುಂಡ್ಲುಪೇಟೆಯ ಹುಲ್ಲೇಪುರ ಗ್ರಾಮದಲ್ಲಿ ಸಾಕು ನಾಯಿಯನ್ನ ಚಿರತೆಯೊಂದು ಹೊತ್ತೊಯ್ದಿದೆ